ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಮೈಂಡೆಡ್ ಚಾನೆಲ್ನ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ. ಸೊ ಮತ್ತೊಂದು ವಿಷಯದ ಫ್ಯಾಕ್ಟ್ ಚೆಕ್ ಮಾಡಿ ನಿಮಗೆ ಹೇಳೋದಕ್ಕೆ ಇವತ್ತು ನಾನು ಬಂದಿದ್ದೀನಿ. ಸಾಕಷ್ಟು ಏನೇನೋ ಸುದ್ದಿ ಫೇಸ್ಬುಕ್ಕಲ್ಲಿ ಹರಿದಾಡ್ತಾ ಇರುತ್ತೆ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿದಾಡ್ತಾ ಇರುತ್ತೆ. ಪ್ರತಿಯೊಂದೂ ಕೂಡ ಅಲ್ಲಿ ಬರುವಂತಹ ಎಲ್ಲಾ ಸುದ್ದಿಯೂ ಕೂಡ ಸರಿ ಅಂತ ಹೇಳಿ ಅಂದ್ಕೊಳ್ದಲೆ ಒಂದು ಸ್ವಲ್ಪ ಅದನ್ನ ಕ್ರಾಸ್ ಚೆಕ್ ಮಾಡುವಂಥದ್ದು, ಫ್ಯಾಕ್ಟ್ ಚೆಕ್ ಮಾಡುವಂಥದ್ದು ಸೂಕ್ತ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಹಾಗೆ ಇವತ್ತು ನಾನು ನಿಮಗೆ ಫ್ಯಾಕ್ಟ್ ಚೆಕ್ ಮಾಡಿ ಹೇಳ್ತಾ ಇರುವಂತಹ ಒಂದು ವಿಷಯ, ಒಂದು ಸುದ್ದಿ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇತ್ತು. ಸೊ ಅದೇನಂತ ಹೇಳಿದ್ರೆ, ವೆಜಿಟೇರಿಯನ್ಸ್ ಯಾರೆಲ್ಲ ಇದಾರೋ ಸೊ ಅವರಿಗೆ ಇದುವರೆಗೂ ದೇಶದಲ್ಲಿ ಮಾತ್ರ ಅಲ್ಲ ಎಲ್ಲಾ ಕಡೆನೂ ಕೂಡ ನಾವು ನೋಡಿದ್ರು ವೆಜಿಟೇರಿಯನ್ಸ್ಗೆ ಯಾರಿಗೂ ಕೂಡ ಕೊರೋನಾ ಸೋಂಕು ತಗುಲಿಲ್ಲ. ಸೊ ಯಾರ್ಯಾರು ವೆಜಿಟೇರಿಯನ್ಸ್ ಇದಾರೋ ಅವ್ರಿಗೆ ಯಾರಿಗೂ ಕೂಡ ಕೊರೋನಾ ಬಾಧಿಸೋದಿಲ್ಲ ಅನ್ನುವಂಥದ್ರ ಬಗ್ಗೆ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಅದಕ್ಕೆ ಪೂರಕವಾಗಿ ಒಂದು ಡಾಕ್ಯುಮೆಂಟ್ ಅನ್ನ ಇಟ್ಟಿದ್ರು, ಅಂದ್ರೆ ಅದಕ್ಕೆ ಪೂರಕವಾಗಿ ಒಂದು ಪೋಸ್ಟ್ ಕೂಡ ಇತ್ತು. ಅದಕ್ಕೆ ಅದೇನಂತ ಹೇಳಿದ್ರೆ, WHO ನ ಒಬ್ರು ರೆಪ್ರೆಸೆಂಟೇಟಿವ್ ಡಾಕ್ಟರ್ ಗಾರ್ಡಿನ್ ಅಂತ ಹೇಳಿ, ಸೊ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಅದು ಆ ಪೋಸ್ಟ್ ಅಲ್ಲಿ ಇತ್ತು. ಅಂದ್ರೆ ಆ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸೊ ಎಲ್ಲಿವರೆಗೂ ನಾವು ಪ್ರಪಂಚದಾದ್ಯಂತ ನಾನ್ ವೆಜ್ ಅನ್ನ ಸೇವಿಸ್ತೀವೋ ಅಲ್ಲಿವರೆಗೂ ಕೂಡ ಇನ್ಫೆಕ್ಷನ್ಸ್ ಆಗುವಂತಹ ಒಂದು ಭೀತಿ ಸಹಜವಾಗಿ ಇದ್ದೇ ಇರುತ್ತೆ ಅನ್ನುವಂಥದ್ದು ಒಂದು ಸ್ಟೇಟ್ಮೆಂಟ್ ಅದು ಡಾಕ್ಟರ್ ಗಾರ್ಡಿನ್ ಅಂತ ಹೇಳಿ, ಅದು WHO ನ ರೆಪ್ರೆಸೆಂಟೇಟಿವ್ ಒಬ್ರು. ಸೊ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್, ಸೊ ಇದನ್ನ ಪೋಸ್ಟ್ ಮಾಡಿ ಅದ್ರ ಪಕ್ಕದಲ್ಲಿ ನೋಡಿ, ಈಗ WHO ಅವರು ಕೂಡ ಹೇಳಿದರೆ ನಾನ್ ವೆಜಿಟೇರಿಯನ್ಸ್ ಯಾರೆಲ್ಲ ಇರ್ತಾರೆ ಸೊ ಅವ್ರಿಗೆಲ್ರಿಗೂ ಕೂಡ ಈ ಕೊರೋನಾ ಬಾಧಿಸುತ್ತೆ ಅಥವಾ ಇನ್ಫೆಕ್ಷನ್ಸ್ ಆಗುತ್ತೆ. ಬಟ್ ಇಲ್ಲಿ ನಾವು ನೋಡಿದ್ರೆ ಕೊರೋನಾ ಅನ್ನುವಂಥ ಒಂದು ಮಹಾಮಾರಿ ಏನಿದೆ, ಸೊ ಈ ಕೊರೋನಾ ಯಾವುದೇ ಸಸ್ಯಾಹಾರಿಗಳಿಗೆ ತಗುಲಿಲ್ಲ, ಅವರಿಗೆ ಯಾವುದು ಕೂಡ ತೊಂದರೆ ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಇದ್ದಂಥ ಒಂದು ಸುದ್ದಿ ಅದು. ಬಟ್ ಇದನ್ನ ಕ್ರಾಸ್ ಚೆಕ್ ಮಾಡಿ ನಾವು ನೋಡ್ತಾ ಹೋದ್ರೆ, ಸೊ ಒನ್ ಬೈ ಒನ್ ಮೊದಲು ಈ ಡಾಕ್ಟರ್ ಗಾರ್ಡಿನ್ ಅವ್ರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಏನು ಅನ್ನುವಂಥದ್ದನ್ನ ನೋಡಬೇಕು. WHO ನ ರೆಪ್ರೆಸೆಂಟೇಟಿವ್ ಆಗಿರುವಂತಹ ಡಾಕ್ಟರ್ ಗಾರ್ಡಿನ್ ಅವರು ಈ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ನಿಜ, ಅವರೇ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್. ಆದ್ರೆ ಇದು January 2020 ಇದೇ ವರ್ಷ ಜನವರಿಯಲ್ಲಿ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್. ಯಾಕೆ ಅವಾಗ ಯಾಕೆ ಈ ತರದ ಒಂದು ಸ್ಟೇಟ್ಮೆಂಟ್ ಅವರಿಂದ ಬಂದಿತ್ತು ಅಂತ ಹೇಳಿದ್ರೆ, ಆಗ ತಾನೇ ವುಹಾನ್ ನಲ್ಲಿ, ಏನು ಚೀನಾದ ವುಹಾನ್ ಪ್ರಾಂತದಲ್ಲಿ ಈ ಒಂದು ಕೊರೋನಾ ಬ್ರೇಕ್ ಡೌನ್ ಆಯಿತು. ಸೊ ಜನವರಿ ಅಷ್ಟು ಮಟ್ಟಿಗೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದು ವಿಸ್ತಾರವಾಗಿ ಹಬ್ಬೋದಿಕ್ಕೆ ಸ್ಟಾರ್ಟ್ ಆಗಿತ್ತು ಈ ಕೊರೋನಾ ವೈರಸ್. ಸೊ ಪ್ರಮುಖವಾಗಿ ವುಹಾನ್ ಸಿಟಿಯಲ್ಲಿ ಎಲ್ಲಿಂದ ಕೊರೋನಾ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಅಲ್ಲಿ ಒಂದು ವೆಟ್ ಮಾರ್ಕೆಟ್ ಇದೆ, ಅಂದ್ರೆ ಪ್ರಪಂಚದಲ್ಲಿ ಇರುವಂತಹ ಜೀವಿಗಳು ಎಲ್ಲವೂ ಕೂಡ ಅಲ್ಲಿ ಮಾರಾಟಕ್ಕೆ ಸಿಗುತ್ತೆ. ಅಲ್ಲಿನ ಚೀನಾದ ಕೆಲವು ಜನರು ಹೇಗಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿನ ಆ ಪ್ರಾಂತ್ಯದಲ್ಲಿ ವಾಸಿಸುವಂತಹ ಜನ ಈ ಪ್ರಾಣಿಗಳು ಯಾವುದೇ ಪ್ರಾಣಿಗಳಿರ್ಬೋದು, ಆ ಪ್ರಾಣಿಗಳನ್ನ ತಿನ್ನುವಂತಹ ಒಂದು ರೂಢಿಯನ್ನು ಅವರು ಬೆಳೆಸ್ಕೊಂಡಿದ್ದಾರೆ. ಈ ವೆಟ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಪ್ರಾಣಿಗಳು ಕೂಡ ಸಿಗುತ್ತೆ, ಎಲ್ಲಾ ಪ್ರಾಣಿಗಳ ಮಾಂಸ ಕೂಡ ಅಲ್ಲಿ ಸಿಗುತ್ತೆ. ಸೊ ಹಾಗೆ ನೋಡ್ತಾ ಹೋದ್ರೆ, ನಾವು ಚೀನಾದ ಒಂದು ದೇಸಿ ಟ್ರೀಟ್ಮೆಂಟ್ ಪದ್ಧತಿ ಅಂತ ಏನ್ ಹೇಳ್ತೀವಿ, ಚಿಕಿತ್ಸಾ ಪದ್ಧತಿ, ದೇಸಿ ಚಿಕಿತ್ಸಾ ಪದ್ಧತಿ, ಅದರಲ್ಲೂ ಕೂಡ ಕೆಲವೊಂದ್ ಕಡೆ ಹೇಳಿರುವಂಥದ್ದು, ನಾವು ಅಂದ್ರೆ ಮನುಷ್ಯರು ಪ್ರಾಣಿಗಳ ಮಾಂಸವನ್ನ ಹಸಿಯಾಗಿ ತಿಂದ್ರೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಎಷ್ಟೋ ರೋಗಗಳು ಗುಣವಾಗುತ್ತೆ ಅನ್ನುವಂಥದ್ದು ಚೀನಾದ ಒಂದು ಪ್ರಾಚೀನ ಒಂದು ಸಾಂಪ್ರದಾಯಿಕ ಒಂದು ದೇಸಿ ಚಿಕಿತ್ಸಾ ಪದ್ಧತಿಯಲ್ಲಿ ಕೆಲವು ಕಡೆ ಹೇಳ್ತಾರೆ ಅನ್ನುವಂಥದ್ದು ಕೂಡ ಉಲ್ಲೇಖ ಇದೆ. ಸೊ ಹಾಗಾಗಿ ಅಲ್ಲಿನ ಜನ ಕೆಲವರು ಹಸಿ ಮಾಂಸವನ್ನ ತಿನ್ನುವಂಥದ್ದು ಅಥವಾ ಬೇರೆ ಕೈಗೆ ಸಿಗ ಬರೋ ಎಲ್ಲಾ ಪ್ರಾಣಿಗಳನ್ನು ಕೂಡ ತಿಂದು ಮುಗಿಸುವಂತಹ ಒಂದು ಗೀಳನ್ನ ಅವರು ಬೆಳೆಸ್ಕೊಂಡಿದ್ದಾರೆ. ಸೊ ಯಾವಾಗ ಇದು ಬ್ರೇಕ್ ಆಯ್ತು, ಔಟ್ ಬ್ರೇಕ್ ಆಯ್ತು, ಕೊರೋನಾ COVID-19 ಅನ್ನುವಂಥದ್ದು ಬ್ರೇಕ್ ಡೌನ್ ಆಯ್ತು, ಸೊ ಆಗ WHO ರೆಪ್ರೆಸೆಂಟೇಟಿವ್ ಡಾಕ್ಟರ್ ಗಾರ್ಡಿನ್ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ನಿಜ. ಅಂದ್ರೆ ಇಲ್ಲಿವರೆಗೂ ಕೂಡ ನಾನ್ ವೆಜ್ ಈ ತರ ನಾವು ಸೇವಿಸ್ತಾ ಹೋಗ್ತೀವೋ ಆಗ ಇನ್ಫೆಕ್ಷನ್ಸ್ ಅಂತೂ ಖಂಡಿತವಾಗ್ಲೂ ಮನುಷ್ಯನಿಗೆ ಆಗತ್ತೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಇದು ಈ ಹಿಂದಿನಿಂದಲೂ ಕೂಡ ಇರುವಂತಹ ಒಂದು ತರ್ಕ. ಕೆಲವರು ನಾನ್ ವೆಜ್ ತಿನ್ನೋದು ದೇಹಕ್ಕೆ ಒಳ್ಳೇದಲ್ಲ, ಅದು ದೇಹಕ್ಕೆ ಬೇರೆ ಬೇರೆ ರೀತಿಯಾಗಿ ಬಾಧಿಸುತ್ತೆ ಅನ್ನುವಂಥದ್ದು ಕೆಲವರು ಹೇಳ್ತಾರೆ. ಇನ್ನು ಕೆಲವರು ನಾನ್ ವೆಜ್ ನಿಯಮಿತವಾಗಿ ಸೇವಿಸೋದ್ರಿಂದ ದೇಹಕ್ಕೆ ಸಿಗಬೇಕಾದಂತಹ ಒಂದು ಪೌಷ್ಟಿಕಾಂಶಗಳು, ಪ್ರೋಟೀನ್ಸ್ ಇವೆಲ್ಲವೂ ಕೂಡ ಸಿಗುತ್ತೆ ಅಂತ ಕೆಲವರು ವಾದ ಮಾಡ್ತಾರೆ. ಸೊ ವೆಜಿಟೇರಿಯನ್ ವರ್ಸಸ್ ನಾನ್ ವೆಜಿಟೇರಿಯನ್ ವಾದ ವಿವಾದಗಳು ಅದು ನಡೆದೇ ಇವೆ. ಸೊ ಇದು ಒಂದು ಕಡೆ. ಇನ್ನ ಈ ಪೋಸ್ಟ್ ಏನಿತ್ತು ಅಂದ್ರೆ, ಸಸ್ಯಾಹಾರಿಗಳಿಗೆ ಯಾರಿಗೂ ಕೂಡ ಕೊರೋನಾ ಆಗಿಲ್ಲ ಅನ್ನುವಂಥದ್ದು, ಇದಕ್ಕೆ ಪೂರಕವಾಗಿರುವಂತಹ ಯಾವುದೇ ದಾಖಲೆಗಳು ಎಲ್ಲೂ ಕೂಡ ಬಿಡುಗಡೆ ಮಾಡಿಲ್ಲ, ಯಾರೂ ಕೂಡ ಇದುವರೆಗೂ ಕೂಡ ಹೇಳಿಲ್ಲ, ಅದನ್ನ ವಿತ್ ಪ್ರೂಫ್ ಯಾರೂ ಕೂಡ ಅದನ್ನ ಹೇಳಿಲ್ಲ. ಕೊರೋನಾ ಬರೀ ನಾನ್ ವೆಜಿಟೇರಿಯನ್ಸ್ ಗೆ ಬಂದಿದೆ, ವೆಜಿಟೇರಿಯನ್ಸ್ ಗೆ ಯಾರಿಗೂ ಕೂಡ ಕೊರೋನಾ ಬಂದಿಲ್ಲ ಅನ್ನುವಂಥದ್ದು ಇದು ಶುದ್ಧ ಸುಳ್ಳು, ಒಂದು ಫೇಕ್ ನ್ಯೂಸ್ ಇದು. ಸೊ ಫ್ಯಾಕ್ಟ್ ಚೆಕ್ ಅಲ್ಲಿ ಗೊತ್ತಾದಂತಹ ಒಂದು ಅಂಶ, ಡಾಕ್ಟರ್ ಗಾರ್ಡಿನ್ ಅವರು ಹೇಳಿರುವಂತಹ ಸ್ಟೇಟ್ಮೆಂಟ್ ನಿಜ, ಆದ್ರೆ ಸಸ್ಯಾಹಾರಿಗಳಿಗೆ ಕೊರೋನಾ ಬರೋದೇ ಇಲ್ಲ ಅಂತ ಹೇಳುವಂಥದ್ದು ಇದು ಸುಳ್ಳು ಸುದ್ದಿ.
ಹಾಗಂತ ಕರೋನಾ ಯಾವುದೇ ರೀತಿಯ ಆಹಾರ ಸೇವಿಸುವಂತವರಿಗೂ ಕೂಡ ಬಾಧಿಸ್ತಾ ಇರುವಂತದನ್ನ ನೋಡ್ತಾ ಇದ್ದೀವಿ. ಅದು ಸಸ್ಯಾಹಾರ ಆಗಿರ್ಬೋದು ಅಥವಾ ಮಾಂಸಾಹಾರ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಕರೋನಾ ಬಾಧಿಸ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹಾಗೆ ಒಂದ್ ಕಡೆ ಡಾಕ್ಟರ್ ಗಾರ್ಡಿನ್ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್, ಹಾಗೆ ನಮ್ಮ ದೇಶದ ಪ್ರತಿಷ್ಠಿತ ಸಂಸ್ಥೆ ಅಂತ ನಾವೇನ್ ಹೇಳ್ತೀವಿ, ಏಮ್ಸ್ ಅಂತ ನಾವೇನ್ ಹೇಳ್ತೀವಿ. ಸೊ ಏಮ್ಸ್ ನ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ರಣದೀಪ್ ಗುಲೇರಿಯಾ, ಸೊ ಡಾಕ್ಟರ್ ರಣದೀಪ್ ಗುಲೇರಿಯಾ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದ್ರು. ಸೊ ಅವರು ಹೇಳೋ ಪ್ರಕಾರ ನಾನ್ ವೆಜ್ ನ ತಿನ್ನೋದ್ರಿಂದ ಕರೋನಾ ಬರುತ್ತೆ ಅನ್ನುವಂಥದ್ದು ಸುಳ್ಳು. ಸೊ ಯಾರೂ ಕೂಡ ಹಾಗೆ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚಿಕನ್ ಮಟನ್ ಏನೇ ನಾನ್ ವೆಜ್ ನ ನಾವೇನ್ ಸೇವಿಸ್ತೀವಿ, ಸೊ ಅದರಿಂದ ಕರೋನಾ ಅಂತೂ ಖಂಡಿತವಾಗ್ಲೂ ಬರೋದಿಲ್ಲ. ಆದ್ರೆ ಆ ಮಾಂಸವನ್ನ ಸರಿಯಾಗಿ ತೊಳೆದು ನೀಟಾಗಿ, ಜೊತೆಗೆ ಸಾಕಷ್ಟು ಅದಕ್ಕೆ ಎಷ್ಟು ಮಡಿಗೆ ಅದನ್ನು ಬೇಯಿಸಬೇಕು ಅಷ್ಟು ಪ್ರಮಾಣದಲ್ಲಿ ಅದನ್ನು ಬೇಯಿಸಿ ನೀವು ಸೇವಿಸೋದ್ರಿಂದ ನಿಮಗೆ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದನ್ನ ಅವರು ಕೂಡ ಡಾಕ್ಟರ್ ಮಾಹಿತಿಯನ್ನ ನೀಡಿದ್ರು. ಸೊ ಒಟ್ಟಲ್ಲಿ ಈ ಒಂದು ಸುದ್ದಿ ಏನಿತ್ತು, ಕರೋನಾ ಬಾಧಿಸೋದಿಲ್ಲ, ಕರೋನಾ ಸಸ್ಯಾಹಾರಿಗಳಿಗೆ ಬಾಧಿಸೋದಿಲ್ಲ ಅನ್ನುವಂಥದ್ದು ಇದು ಸುಳ್ಳು ಸುದ್ದಿ. ಮತ್ತಷ್ಟು ಈ ತರದ ಸುದ್ದಿಯನ್ನ ಫ್ಯಾಕ್ಟ್ ಚೆಕ್ ಮಾಡಿ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತಾ ಇರ್ತೇನೆ. ಸೊ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಮೈಂಡ್ ಇಟ್, ಇದು ನಮ್ಮ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.